ನಿರ್ಮಿಸಿರುವ ಶಿಲಾಮಯ ಮಂದಿರದಲ್ಲಿ ಶ್ರೀ ವಿಠೋಬ ರುಕ್ಮಯ್ಯ ದೇವರ ಪುನಃ ಪ್ರತಿಷ್ಠಾಪನಾ ಬ್ರಹ್ಮ ಕುಂಭಾಭಿಷೇಕ ಮಾರ್ಚ್ 1-5 ನಡೆಯಲಿದೆ. ಪುತ್ತಿಗೆ ಗ್ರಾಮದ ಗುಂಡೇಡ್ಕ ಶ್ರೀನಿವಾಸಪುರದಲ್ಲಿ ನೂತನವಾಗಿ ನಿರ್ಮಿಸಿರುವ ಶಿಲಾಮಯ ಮಂದಿರದಲ್ಲಿ ಶ್ರೀ ವಿಠೋಬ ರುಕ್ಮಯ್ಯ ದೇವರ ಪುನಃ ಪ್ರತಿಷ್ಠಾ ಬ್ರಹ್ಮ ಕುಂಭಾಭಿಷೇಕ ಮಾರ್ಚ್ 1-5 ನಡೆಯಲಿದೆ. ತತ್ಕಾರ ಕಮಲ ಸಂಜಾತ ಜಗದ್ಗುರು ವಿಧುಶೇಖರ ಭಾರತೀ ಸ್ವಾಮೀಜಿ ಅನುಗ್ರಹದೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಬ್ರಹ್ಮ ಕುಂಭಾಭಿಷೇಕ ಸಮಿತಿ ಅಧ್ಯಕ್ಷರಾದ ಗಿರಿಧರ್ ಭಟ್ ಮಂಗಳವಾರ ಪತ್ರಿಕಾಗೋಷ್ಠಿ ತಿಳಿಸಿದ್ದಾರೆ. ಸಾನ್ನಿಧ್ಯದಲ್ಲಿ ಸುಮಾರು ಪ್ರಾರಂಭದಲ್ಲಿ ಭಜನಾ ಸಂಕೀರ್ತನೆಯೊಂದಿಗೆ ಆರಾಧನೆಯನ್ನು ಮಾಡಿದಂತಹ ವಿಠೋಬ ರುಕ್ಮಯ್ಯ ದೇವರ ಒಂದು ಸಾನ್ನಿಧ್ಯ ಅದು. ಅದೇ ರೀತಿಯಲ್ಲಿ ಶಿಲಾಸ್ಥಿತಿಯಲ್ಲಿದ್ದಂತಹ ದೇವ ಸಾನ್ನಿಧ್ಯದ ಈ ಆಲಯವನ್ನು ಪುನರ್ನಿರ್ಮಾಣ ಮಾಡಬೇಕು ಅಂತ ಎಲ್ಲ ಭಕ್ತಾದಿಗಳು ಕೂಡ ನಿಶ್ಚಯಿಸಿ ಆರಾಧಿಸಿ ಬರೋರ ಹಾಗೂ ನಮ್ಮ ಬಾಂಧವರ ನಮ್ಮ ಸಮಾಜದ ಬಾಂಧವರ ಸಹಕಾರದೊಂದಿಗೆ ನೂತನ ಶಿಲಾಮಯ ಗರ್ಭಗೃಹವನ್ನೇ ನಾವು ಮಾಡ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕೆಂಬಂತಹ ಒಂದು ಪೂರ್ವ ಸಂಕಲ್ಪವನ್ನು ಮಾಡಿಕೊಂಡು ಜಗದ್ಗುರುಗಳಿಗೆ ಈ ಬ್ರಹ್ಮಕಲಶಾಭಿಷೇಕದ ಒಂದು ವಿಶೇಷವಾದಂತಹ ದೇವತಾರಾಧನೆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಆ ದಿವಸ 1 ದಿವಸ ತೋರಣ ಮೂರ್ತಾದಿಗಳನ್ನು ಮಾಡಿಕೊಂಡು ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ಪುಣ ಗ್ರಹ ಶಾಂತಿ ಹಾಗೂ ಮಹಾಮೃತ್ಯುಂಜಯ ಹೋಮವನ್ನು ಕೂಡ ಮಾಡಲಿಕ್ಕಿದೆ. ಸಂಧ್ಯಾಕಾಲದಲ್ಲಿ ಮುಖ್ಯವಾಗಿ ವೈದಿಕ ಪದ್ಧತಿಯಲ್ಲಿ ಮಾಡುವಂತಹ ಪ್ರತಿಷ್ಠಾ ಪರಿಕಲ್ಪ. ತದುಪರಿ 3 ಕೂಡ ಮಂಗಳವಾರ ದಿವಸ ದೇವತಾರಾಧನೆ ಪೂರ್ವಭಾವಿ ಸಿದ್ಧತೆ ಬಿಂಬ ಸಂಸ್ಕಾರಾದಿ ಕರ್ಮ ಮಾತ್ರವಲ್ಲದೆ 4 ಮಾಡಲಿಕ್ಕಿದ್ದೇವೆ. ಆ ದಿವಸ ಸಂಧ್ಯಾಕಾಲದಲ್ಲಿ ಬ್ರಹ್ಮ ಕುಂಭಾಭಿಷೇಕದ ಪೂರ್ವಾಂಗ ಸಿದ್ಧತೆಯಾಗಿ 4 ಶೃಂಗೇರಿ ಜಗದ್ಗುರುಗಳ ಒಂದು ವಿಶೇಷವಾದಂತಹ ಆಗಮನ ಸಂಧ್ಯಾಕಾಲದಂದು ಅವರ ಧೂಳಿ ಪಾದ ಪೂಜಾದಿಗಳನ್ನು ಮಾಡಿಕೊಂಡು ಇದರ ಭಕ್ತಾದಿಗಳಿಗೆ ಕೂಡ ಪಾದಪೂಜೆ ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾಗಿದೆ. ಈ ಸಂದರ್ಭ ದೇವಸಂದ ಆಡಳಿತ ಮಂಡಳಿ ಅಧ್ಯಕ್ಷದ ಚಂದ್ರಶೇಖರ್ ಭಟ್ ಅಂಬೇಕರ್, ಬ್ರಹ್ಮ ಕುಂಭಾಭಿಷೇಕ ಸಮಿತಿ ಅಧ್ಯಕ್ಷದ ವೇದಮೂರ್ತಿ ಗಿರಿಧರ ಭಟ್, ಜೀರ್ಣೋದ್ಧಾರ ಸಮಿತಿ ಕಾರ್ಯಾಧ್ಯಕ್ಷದ ಪ್ರಭಾಕರ್ ಎನ್, ವಕೀಲರಾದ ಕೆಆರ್ ಪಂಡಿತ್, ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಭಟ್, ಕರಡ ಬ್ರಾಹ್ಮಣ ಸುಧಾರಕರ ಸಂಘ ಗುಂಡೇಡ್ಕದ ಅಧ್ಯಕ್ಷ ಗಣಪತಿ ದೇವುಜು ಉಪಸ್ಥಿತರಿದ್ದರು.